ನಾನು ಸೀರಿಯಲ್ ಮಾಡಬೇಕಾದ್ರೆ ಮಧು ಸರ್ ನನಗೆ ಕತೆ ಹೇಳಕ್ ಬಂದಿದ್ರು. ಅವಾಗ ಒಂದು ಒಳ್ಳೆ ಕತೆ ರೆಡಿ ಮಾಡಿದ್ದೀವಿ, ಕೇಳ್ತೀರಾ ಅಂತ ಹೇಳಿದ್ರು. ಬಟ್ ಅವತ್ತಿನ ಡಿಸ್ಕಷನ್ಸ್ ಅಲ್ಲಿ ಅಂದ್ರೆ ಫುಲ್ ಕೇಳಕ್ ಆಗಿರಲಿಲ್ಲ, ಒಂದು ಅರ್ಧ ಕತೆ ಮಾತ್ರ ಮಾತಾಡಿದ್ವಿ. ಆಮೇಲೆ ಹೇಳಿದ್ರು ಅದು ಪ್ರವೀಣ್ ಅವರು ರೆಡಿ ಮಾಡಿರೋದ್ರಿಂದ ಅವ್ರ ಕಡೆಯಿಂದ ಕೇಳಿದ್ರೆ ಇನ್ನು ಚೆನ್ನಾಗಿ ಅನ್ಸುತ್ತೆ, ಪ್ರಾಬಬ್ಲಿ ಅವ್ರ ಹತ್ರ ಕೇಳಿ ಕತೆನ ಅಂತ. ಸೊ ಆಮೇಲೆ ಒಂದ್ ಸತಿ ಶಂಕರ್ ಅವರು ಮತ್ತೆ ಮಧು ಅವರು ಕರೆದು ಎಲ್ರು ಒಟ್ಟಿಗೆ ಕೂಡ್ಸಿ ಕತೆ ಹೇಳಿದಾಗ, ಓಕೆ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ಬಟ್ ಇದನ್ನ ಹೇಗೆ ಶೂಟ್ ಹೇಗ್ ಮಾಡ್ತೀವಿ, ಮತ್ತೆ ಇದನ್ನ ಪ್ರಾಕ್ಟಿಕಲಿ ಸ್ಕ್ರೀನ್ ಮೇಲೆ ತರೋದಕ್ಕಾಗತ್ತಾ ಅಂತ ನಿಜವಾಗ್ಲೂ ಡೌಟ್ ಇತ್ತು. ಬಟ್ ಅನ್ಕೊಂಡಿದ್ದಕ್ಕಿಂತ ಒಂದು 5 ರಿಂದ 10% ಚೆನ್ನಾಗೆ ತೆಗೆದಿದ್ದಾರೆ ಅಂತ ಹೇಳ್ಬೋದು. ನಿರ್ದೇಶಕರು ಮತ್ತೆ ಕ್ಯಾಮ್ರಾಮ್ಯಾನು ಮತ್ತೆ ಪ್ರತಿಯೊಬ್ಬರು ಆರ್ಟಿಸ್ಟುನು, ಚಿರಂತು ಬಹಳ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಚಿರಂತ ಓಕೆ, ಅಂದ್ರೆ ಪ್ರತಿಯೊಂದು ಪಾತ್ರನು ನಿಮ್ಗೆ ಇದರಲ್ಲಿ ಯಾವ್ದನ್ನು ಸುಮ್ಮನೆ ಏನೋ ನೂಕಿರೋದು ಅಥವಾ ಏನೋ ಪುಷ್ ಮಾಡಿರೋ ಅಂತ ಕ್ಯಾರೆಕ್ಟರ್ಸ್ ಯಾವುದೂ ಇಲ್ಲ, ಯಾವುದು ಒಂದು ಎಕ್ಸ್ಟ್ರಾ ಅಂತ ಏನು ಅನ್ಸಲ್ಲ. ತುಂಬಾ ಚೆನ್ನಾಗಿ ಒಂದು ಬೇರೆ ಡೈಮೆನ್ಷನ್ ಇಂದಾನೆ ನಿಮ್ಗೆ ಕಥೆನ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾರೆ. ಅಂದ್ರೆ ನಿಮ್ಗೆ ಇದು ಅವ್ರು ಹೇಳ್ದಾಗೆ ದ್ವಿಮುಖ ಅಂತ ಏನಕ್ಕೆ ಟೈಟ್ಲ್ ಇಟ್ರಿ ಅಂತ ಇವರೊಬ್ರು ಕೇಳಿದ್ರಿ ನೀವು. ಬಹುಶಃ ಈ ಕತೆಗೂ ಎರಡು ಫೇಸ್ ಇದೆ, ಅಂದ್ರೆ ನೀವು ಕತೆನ ನೋಡ್ತಿರೋದು ಒನ್ ಡೈಮೆನ್ಷನ್ ಅಲ್ಲಿ, ಆದ್ರೆ ಅದು ಬೇರೆ ಎಳೆನಲ್ಲೇ ನಿಮ್ಗೆ ಬೇರೆ ಏನೋ ಹೇಳ್ತಾ ಹೋಗುತ್ತೆ. ಸೊ ಪ್ರತಿಯೊಂದಕ್ಕೂ ಎರಡೆರಡು ಲೇಯರ್ ಇದೆ ಅಂತ ಹೇಳ್ಬೋದು. ಈ ಇಂಥ ಒಂದು ಚಿತ್ರ ನನ್ನ ಫಸ್ಟ್ ಫಿಲ್ಮ್ ಆಗಿರೋದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್ ಟು ದ ಟೀಮ್, ಎಲ್ಲರೂ ನನಗಿಂತ ಒಂದು ಅವಕಾಶದಿಂದ ಲಾಂಚ್ ಮಾಡ್ತಾರೆ ಅದಕ್ಕೆ. ಆ್ಯಂಡ್ ನಿಮ್ಮೆಲ್ಲರೂ ಪ್ರೀತಿ ಸಪೋರ್ಟ್ ಬೇಕೇ ಬೇಕು, ಯಾ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.